ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಇವತ್ತು ನಾನು ಕ್ರಿಸ್ಪಿ ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ಬಜ್ಜಿ ಮೆಣಸಿನ್ಕಾಯಿ, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಅರಿಶಿನ, ಉಪ್ಪು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ಸೋಡಾ, ಸ್ವಲ್ಪ ಜೀರಿಗೆ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಯೂಶ್ವಲಾಗಿ ಎಲ್ಲರೂ ಕಡಲೆ ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಅಕ್ಕಿ ಜಾಸ್ತಿ ಯೂಸ್ ಮಾಡ್ತೀನಿ, ಯಾಕಂದರೆ ಕ್ರಿಸ್ಪಿನೆಸ್ ಜಾಸ್ತಿ ಬರಲಿ ಅಂತ. ಸೊ ನಾನೀಗ ಒಂದು ಬಟ್ಲು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಈಗ ಒಂದು ಚಿಕ್ಕ ಬಟ್ಲಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಅರ್ಧ ಸ್ಪೂನಷ್ಟು ಕೊರಿಯಾಂಡರ್ ಪೌಡರು. ಇವಾಗ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬ್ಯಾಟರ್ ರೆಡಿ ಇದೆ. ಇದ್ರ ಕನ್ಸಿಸ್ಟೆನ್ಸಿ ಇಷ್ಟು ಥಿಕ್ನೆಸ್ ಇರಬೇಕು. ಇವಾಗ ನಾನು ಇದಕ್ಕೆ ಬಜ್ಜಿ ಮೆಣಸಿನ್ಕಾಯಿಗಳನ್ನ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕೊನೆಯದಾಗಿ ಸೋಡಾ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಮುಂಚೆನೇ ಮಾಡಿ ಇಟ್ಕೊಳ್ಳೋದಕ್ಕಿಂತ ನಾವು ಎಣ್ಣೆ ಕರಿಯೋಕ್ಕಿನ್ನೊಂದು 5 ನಿಮಿಷ ಇದೆ ಅನ್ನುವಾಗ ಆ್ಯಡ್ ಮಾಡಿದ್ರೆ ಬೆಸ್ಟ್ ಇದೆ. ನಾನು ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ನಾನು ಮೆಣಸಿನ್ಕಾಯಿಗಳನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ತೆಗೆದು ನಾವು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಕ್ರಿಸ್ಪಿಯಾದ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಇದೆ. ಇದನ್ನು ನಾನು ಟೊಮ್ಯಾಟೊ ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಪುದೀನಾ ಚಟ್ನಿ ಕೂಡ ಮಾಡ್ಕೋಬೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ.